या गौरी या हाँ किच्चा विशाखा रूम मेले देव सेरकोबिट्टैते मोरे ಅವಳೇ ಒಂದು ದೊಡ್ಡ ದೆವ್ವ ಔಲ್ ರೂಮಲ್ಲಿ ಇನ್ನೆಲ್ಲಿಂದ ದೆವ್ವ ಬರುತ್ತೆ ನೀನ್ ದೆವ್ವ ಮೆಟ್ಕೊಂಡಿರೋ ತರ ಆಡಬೇಡ ಅದು ಏನಾಯ್ತು ಅಂತ ಸರಿಯಾಗಿ ಹೇಳು ನಿಜವಾಗ್ಲೋ ಮೋರೆ ಅವ್ರ ರೂಮ್ ಮೇಲೆ ದೆವ್ವ ಸೇರ್ಕೊಂಡ್ಬಿಟ್ಟೈತೆ ನಾನೇ ಕಂಡಾರ ನೋಡಿದೆ ಅಮ್ಮೋರೆ ನೀವೈದು ನನ್ನ ದೇವ ಅಂತ ಎದ್ರುಕೊಂಡ್ಬಿಟ್ಟೆ ಏಯ್ ನನ್ನನ್ನ ದೇವ ಅಂದ್ರೆ ನಿನಗೆ ದೇವ ಬಿಡಿಸ್ಬಿಡ್ತೀನಿ ಹುಷಾರ್ ಏಯ್ ಇದೇನು ಅಂತಾರ ಅವತಾರನ ಇದರಲ್ಲಿ ಅವತಾರ ಏನು ಬಂತು ಅಜ್ಜಿ ಇದು ಅಲಂಕಾರ ಇದಕ್ಕೆ ಫೇಸ್ ಪ್ಯಾಕ್ ಅಂತಾರೆ ಇದೆಲ್ಲ ನಿಮಗೆಲ್ಲ ಅರ್ಥ ಆಗಬೇಕು ಏ ಇದೇನ್ ಗಬ್ ವಾಸನೆ ಬರ್ತಾ ಇದೆ ವಾಸನೆನಾ ಓ ಅಜ್ಜಿ ಈ ಫೇಸ್ ಪ್ಯಾಕ್ ಗೆ ಒಂದು ಮೊಟ್ಟೆ ಮಿಕ್ಸ್ ಮಾಡಿದೆ ಅದಕ್ಕೆ ವಾಸನೆ ಬರ್ತಿದೆ ಅನ್ಸುತ್ತೆ ಚಿಚಿ ಮೊಟ್ಟೆನ ಥೂ ಅಸಹ್ಯ ನಮ್ಮ ವಂಶದಲ್ಲೇ ಇದುವರೆಗೂ ಯಾರು ಅದನ್ನ ಮುಟ್ಟಿರ್ಲಿಲ್ಲ ಬಂದು ಮೈಲ್ಗೆ ಮಾಡ್ತಾ ಇದ್ದೀಯಲ್ಲ ಅತ್ತೆ ನಿಮಗೆ ಇದನ್ನೆಲ್ಲ ಹಾಕೊಳ್ಳೋ ಅಭ್ಯಾಸ ಅಥವಾ ಅದೃಷ್ಟ ಇಲ್ಲದೆ ಇರಬಹುದು ಆದ್ರೆ ನನಗೆ ಇದೆಲ್ಲ ಕಾಮನ್ ವಿಶಾಖ ಇದು ಮನೆ ನಿನ್ ಸಿನಿಮಾ ಶೂಟಿಂಗ್ ನಡೆಯೋ ಸ್ಥಳ ಅಲ್ಲ ನಿನ್ ಸಿನಿಮಾ ಪ್ರಪಂಚನ ಈ ಮನೆಗೆ ತರಬೇಡ ಅಮ್ಮ ರಾಧಿಕಾ ಶೂಟಿಂಗ್ ಪ್ರಪಂಚದ ಬಗ್ಗೆ ಗೊತ್ತಿಲ್ಲದೆ ಇರೋರು ಸಿನಿಮಾದ ಬಗ್ಗೆ ಮಾತಾಡಬಾರದು ಏನು ಎಲ್ಲರೂ ನೀನ್ ಹಾಗೆ ಗೌರವನ ತರನೇ ಇರಬೇಕಾ ಯಾರಿಗೂ ಹೀಗೆ ಬದುಕಬೇಕು ಅನ್ನೋ ಆಸೆ ಆಕಾಂಕ್ಷೆ ಇರಬಾರ್ದ ನೋಡಿ ನನಗೆ ಈ ಮನೆಯಲ್ಲಿ ಇಷ್ಟ ಬಂದ ಹಾಗೆ ಬದುಕೋ ಅಧಿಕಾರ ಇದೆ
ನನ್ನನ್ನ ತಡೆಯೋ ಹಕ್ಕು ನಿಮಗೆ ಯಾರಿಗೂ ಇಲ್ಲ. ದೀಪ, ನೀನು ಹೇಳಿದ್ದು ಸರಿಯಾಗೇ ಇದೆ ಕಣೋ. ಈ ಮನೆಯಲ್ಲಿ ಯಾವಾಗ ಏನು ಬೇಕಾದ್ರೂ ಆಗ್ಬೋದು, ಯಾರು ಏನು ಬೇಕಾದ್ರೂ ಮಾಡ್ಬೋದು. ನಾವು ಬಾಯಿ ಮುಚ್ಕೊಂಡು ನೋಡ್ತಾ ಇರ್ಬೇಕಷ್ಟೇ. ಸರಿಯಾಗಿದೆ. ಇನ್ನು ಯಾವ ಕಾಲದಲ್ಲಿ ಇದಾರೋ ಏನು, ಇವ್ರ ತರ ಕೆಂಪಿಟ್ಟಿಗೆ ಸೊಪ್ಪಿನಲ್ಲಿ ಮುಖ ತೊಳೆದು ನನ್ ಮುಖನು ಹಾಳು ಮಾಡ್ಕೊಳ್ಳ. ಅತ್ತೆಗೊಂದು ಕಾಲ ಆದ್ರೆ ಸೊಸೆಗೊಂದು ಕಾಲ ಅನ್ನೋದು ಈ ಮನೆಗೆ ಒಪ್ಪಲ್ಲ. ಇವ್ರಿನ್ನು ಅಡ್ಗೂಲಜ್ಜಿ ಕಾಲದಲ್ಲೇ ಇದ್ದಾರೆ. ಈ ಟೈಮಲ್ಲಿ ಇದು ಬೇರೆ. ಹಲೋ, ಏನೇ ವಿಶಾಖ, ಈಗ ಹೇಗಿದೆಯಾ? ಮನೇಲೆಲ್ಲ ಏನೇನಾಗ್ತಿದೆ, ಎಲ್ಲ ಸರಿಯಾಗಿದೆಯಾ? ಒಬ್ರು ಸರಿಯಿಲ್ಲ ಅಜ್ಜಿ. ಈ ಮನೆಯವರೆಲ್ಲ ನನ್ನ ಪ್ರಾಣ ತಿನ್ನೋಕ್ಕಿಂತನೇ ಹುಟ್ಟಿದಾರೆ ಅನ್ಸುತ್ತೆ. ನಾನು ಏನ್ ಮಾಡಿದ್ರು ತಪ್ಪು? ಈಗ ಆಗ್ಬಾರ್ದಂಥದ್ದು ಏನಾಯ್ತು? ಆ ರಾಧಿಕಾ ಏನಾದ್ರೂ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾಳ? ಆ ರಾಧಿಕನ? ಅಯ್ಯೋ ಅಜ್ಜಿ, ಅವಳಿಗಿನ್ನೂ ಹಳೆ ನಾಟಕದಿಂದಲೇ ಮುಕ್ತಿ ಸಿಕ್ಕಿಲ್ಲ. ಹೊಸ ನಾಟಕ ಹೇಗಾಡ್ತಾಳೆ ಹೇಳು. ಅಯ್ಯೋ ದಡ್ಡಿ, ಎಲ್ರೂ ಅವಳನ್ನ ಪಟಾಲಮ್ಮನ ಪಲ್ಲಕ್ಕಿ ಅನ್ನೋ ಹಾಗೆ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ದಾರೆ. ನಿನ್ನ ಮನೆಯಿಂದ ಹೊರಗಡೆ ಹಾಕಕ್ಕೆ ಒಂದು ಹೊಸ ಕಥೆ ಬರೀತಾರೆ. ಹುಷಾರಾಗಿರು. ಬರೀಲಿ ಬಿಡಿ ಅಜ್ಜಿ. ಅವ್ರು ಒಂದು ಪುಟ ಬರೆಯೋದ್ರೊಳಗೆ ನಾನು ಅವ್ರ ಪೆನ್ ಇಂಕ್ನ ಹೇಗೆ ಖಾಲಿ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಆತರ್ಗೇಡಿ ಕಣೆ, ಹುಷಾರಾಗಿರು. ಹೀಗೆ ಆತರ ಪಟ್ಟಿದ್ದಕ್ಕೆ ಸರಿಯಾದ ಏಟ್ ತಿಂದಿದ್ದು. ಅಜ್ಜಿ, ಪೆಟ್ಟು ತಿಂದಾಯ್ತಲ್ಲ, ಈಗ ಪೆಟ್ಟನ್ನ ಹೇಗ್ ವಾಪಸ್ ಕೊಡೋದು ಅಂತ ಯೋಚನೆ ಮಾಡ್ತೀನಿ. ನಾನ್ ಕೊಡೋ ಹೊಟ್ಟ ತಿನ್ನೋದ್ರಲ್ಲೇ ಈ ಮನೆಯವ್ರ ಆಯಸ್ಸು ಮುಗಿದ್ ಹೋಗ್ಬೇಕು. ಆ ತರ ಕೊಡ್ತೀನಿ, ನೋಡ್ತಾ ಇರಿ ಅಜ್ಜಿ. ನಾನ್ ಕೊಡೋ ಏಟು ನಿಲ್ಲೋದು ರಾಧಿಕಾ ಈ ಮನೆಯಿಂದ ತೊಲಗ್ದಾಗ್ಲೇನೆ. ಮಾ, ಚೆನ್ನಾಗಿ ಆಡ್ತೀಯ, ಹಾಗೆ ಉಪಾಯನೂ ಚೆನ್ನಾಗಿ ಮಾಡು. ವಿಶಾಖ, ಏನೇ ಆದರೂ ಶಾಂತನು ಸಹಾಯ ತಗೊಳ್ಳೋದು ಮಾತ್ರ ಮರಿಬೇಡ. ಸರಿ ಸರಿ ಅಜ್ಜಿ, ನಾನು ನಿನ್ನ ಫೋನ್ ಇಡ್ತೀನಿ. ಬಾಯ್. ಸರಿ. ಏನು ಕದ್ ಕೇಳಿಸ್ಕೊಂಡ್ಯಾ? ನನಗೇನು ಚಿಂತೆ ಇಲ್ಲ ಬಿಡು. ನೀನಿಷ್ಟು ಕೀಳ್ಮಟ್ಟ ಕೇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ವಿಶಾಖ. ನೀನು ನನ್ನ ಅಕ್ಕನ ಅಂತ ನನ್ಗೆ ಅನುಮಾನ ಬರ್ತಿದೆ. ಬಟ್ ನನ್ಗ ಅನುಮಾನ ಇಲ್ಲ ಬಿಡು. ಐ ಆಮ್ ಡ್ಯಾಮ್ ಶೋರ್.
ಯು ಆರ್ ನಾಟ್ ಮೈ ಸಿಸ್ಟರ್. ನೀನು ನನ್ನ ತಂಗಿ ಅಲ್ಲ. ನಾನು ನೀನು ಬರೀ ಹೆಸರಿಗೆ ಮಾತ್ರ ಅಕ್ಕ ತಂಗಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಆದ್ರೆ ಅಪ್ಪ ಯಾವತ್ತೂ ನಮ್ಮನ್ನ ಬೇರೆ ಬೇರೆ ಅಂತ ಬೆಳೆಸಲೇ ಇಲ್ಲ. ಬೆಳೆಸಿದ್ರು ಅವರು ನಿನ್ನ ನನ್ನ ಮಧ್ಯೆ ಭೇದ ಭಾವ ತೋರಿಸಿದ್ರು. ನಿನಗ್ ತೋರ್ಸಿದ ಪ್ರೀತಿನಲ್ಲಿ ಒಂದ್ ಸ್ವಲ್ಪ ಪ್ರೀತಿನೂ ನನಗೆ ತೋರಿಸ್ಲಿಲ್ಲ. ಅವರು ಸ್ವಾರ್ಥಿ ಅಪ್ಪ. ವಿಶಾಖ, ಅಪ್ಪನ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ. ಇರೋ ವಿಷಯನ ಹೇಳ್ತಾ ಇದ್ದೀನಿ. ಯಾರು ಮಾಡ್ದಿರೋ ತಪ್ಪನ ನಾನೇನ್ ಮಾಡಿರ್ಲಿಲ್ಲ ಅಲ್ವಾ? ಮಗಳು ಬದುಕಿರುವಾಗ್ಲೇ ತರ್ಪಣೆ ಬಿಟ್ಟ ಅಪ್ಪ ಅವರು, ಅಂತವ್ರನ್ನ ಅಪ್ಪ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗತ್ತೆ. ವಿಶಾಖ, ಅಪ್ಪನ ಬಗ್ಗೆ ಇನ್ ಒಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಅವ್ರ ಹೆಸರು ಹೇಳೋ ಯೋಗ್ಯತೆ ಕೂಡ ನಿನ್ಗಿಲ್ಲ. ನನ್ನನ್ನು ಮಗಳು ಅಂತ ಹೇಳ್ಕೊಳ್ಳೋ ಯೋಗ್ಯತೆ ಅವ್ರಿಗೂ ಇಲ್ಲ. ಊರಲ್ಲಿರೋರ್ಗೆಲ್ಲ ಶಾಸ್ತ್ರ ಹೇಳೋ ಅವರು ನನ್ನ ವಿಷಯ ಬಂದಾಗ ಕೌಡೆ ಹಾಕ್ತಾ ಕೂತಿರ್ತಾರೆ. ಯಾವತ್ತು ಬದುಕಿರೋ ನನಗೆ ತರ್ಪಣ ಬಿಟ್ರೋ ಅವತ್ತೆ ಅವರು ನನ್ನ ಪಾಲಿಗೆ ಸತ್ತು ಹೋದ್ರು. ಅವತ್ತು ನನಗೆ ಬದುಕಿರೋ ಶವ ಅಂತ ಹೇಳಿದ್ರಲ್ವಾ, ಇವತ್ತು ನನ್ನ ಪಾಲಿಗೂ ಅವರು ಬದುಕಿರೋ ಶವನೇ. ನಮಸ್ಕಾರ, ಹೇಗಿದ್ದೀರಾ? ಹಾ, ನಾವೆಲ್ಲರೂ ಹುಷಾರಾಗಿದ್ದೀವಿ. ಹೇಳಿ ಸ್ವಾಮೀಜಿ, ಹೇಗೆ ನಡೆದಿದೆ ಆಶ್ರಮದ ಕೆಲಸ ಎಲ್ಲ? ಹಾ ಹೇಳಿ. ಹೌದಾ? ಇಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆಯ್ತು, ನಾನು ವಿಚಾರಿಸ್ತೀನಿ. ಸರಿ, ನಮಸ್ಕಾರ. ವಿಶು, ವಿಶು, ಏನಾಯ್ತು ರುಕು? ಏನಂತೆ? ಆಶ್ರಮದಿಂದ ಸ್ವಾಮೀಜಿಗಳು ಫೋನ್ ಮಾಡಿದ್ರು. ಅಮ್ಮ, ಏನಾಯ್ತು? ಆಶ್ರಮದಿಂದ ಸ್ವಾಮೀಜಿ ಫೋನ್ ಮಾಡಿದ್ರು ಕಣೋ. ಏನಂತಮ್ಮ? ಟ್ರಸ್ಟ್ ವತಿಯಿಂದ ಹೊಸ ಧರ್ಮಶಾಲೆ ಕಟ್ಟಿಸ್ತಾ ಇದೀವಲ್ಲ, ಅದ್ರ ಹೆಸರು. ಹಾ, ಅದೇ ನಮ್ ವಿಶು ಮತ್ತೆ ರಾಧಿಕನ ಹೆಸರಲ್ಲಿರೋದು. ಆ ಹೆಸರೀಗ ಬದಲಾಗಿದೆಯಂತೆ. ಏನ್ ಹೇಳ್ತಿದ್ಯಾ ರುಕು ನೀನು? ಅದು ರಾಧಿಕಾ ವಿಶ್ವ ಹೆಸರಲ್ಲಿ ಇರಬೇಕು ಅಂತ ತಾನೇ ನಾವು ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಿದ್ದು. ಈಗ ಹೇಗ್ ಬದಲಾಗಕ್ ಸಾಧ್ಯ? ಏನಂತ ಬದಲಾಗಿದೆಯಂತೆ? ರಾಧಿಕಾ ವಿಶು ಧರ್ಮಶಾಲೆ ಅಂತ ಇದ್ದ ಹೆಸರು ವಿಶಾಖಾ ವಿಶು ಧರ್ಮಶಾಲೆ ಅಂತ ಬದಲಾಗಿದೆಯಂತೆ. Oh,
ವಿಶಾಖ, ಧರ್ಮಾಧಿಕಾರಿ ಕುಟುಂಬ ಜೊತೆ ತಮಾಷೆ ಮಾಡ್ತಾ ಇದೀಯ ನೀನು? ತಮಾಷೆ ಹೇಗಾಗುತ್ತೆ ಅಜ್ಜಿ? ಈ ಮನೆ ಕಿರಿ ಸೊಸೆಗೆ ಏನ್ ಗೌರವ ಸಿಗ್ಬೇಕೋ ಅದು ಸಿಗ್ತಾ ಇದೆ ಅಷ್ಟೇ. ಮುಚ್ಚು ಬಾಯಿ. ನೀ ಪದೇ ಪದೇ ಈ ಮನೆ ಕಿರಿ ಸೊಸೆ ಅಂತ ಸುಳ್ಳು ಹೇಳ್ತಾ ಇದ್ರೆ ಅದು ಸತ್ಯ ಆಗೋಗುತ್ತಾ? ಯಾವತ್ತಿದ್ರೂ ಈ ಮನೆ ಕಿರಿ ಸೊಸೆ ರಾಧಿಕಾನೆ. ಎಲ್ರೂ ಒಪ್ಕೊಂಡಿರೋ ಸತ್ಯ ಇದು. ನಿನ್ನೆ ಪೂಜೆನಲ್ಲಿ ವಿಶು ಪಕ್ಕ ನಾನ್ ಕೂತಿದ್ರೆ ನಾನೇ ವಿಶು ಹೆಂಡತಿಯಿಂದ ಎಲ್ರೂ ಒಪ್ಕೋತಾ ಇದ್ರು. ನನಗೂ ರಾಧಿಕಾಗೂ ಇರೋ ವ್ಯತ್ಯಾಸ ಒಂದೇ, ಅವಳ ಕತ್ತಲ್ಲಿ ತಾಳಿ ಇದೆ, ನನ್ನ ಕತ್ತಲ್ಲಿ ತಾಳಿ ಇಲ್ಲ ಅಂತ ತಾನೆ? ಇವಳು ಕತ್ತಲ್ಲಿರೋ ತಾಳಿನ ಕಿತ್ತು ಬಿಸಾಕೋದಿಕ್ಕೆ ನನಗೇನು ಹೆಚ್ಚು ಸಮಯ ಬೇಕಿಲ್ಲ. ಗಣ